ಸ್ಟೂಡೆಂಟ್ಸ್, ಹೌ ಆರ್ ಯು? ಓಕೆ ಚಿಲ್ಡ್ರನ್ಸ್, ನಾನು ಕಳೆದ ಕ್ಲಾಸಲ್ಲಿ ನಿಮಗೆ ಒಂದು ಬಂಕು ತಿಂಗಳ ಕಗ್ಗ ಹೇಳ್ಕೊಟ್ಟಿದ್ದೆ. ನಾನು ಇವಾಗ ಒಂದು ಸರ್ವಜ್ಞನ ವಚನ ಹೇಳ್ಕೊಡ್ತೀನಿ. ಓಕೆ, ನೀವು ಅದನ್ನ ಕಂಠಪಾಠ ಮಾಡಿ ಮೇಲೆ. ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದ ಲಿಯುವುದು ಪುಣ್ಯವದು, ಗುರುವಿಂದ ಲಿಯುವುದು ಪುಣ್ಯವದು ಜಗಕ್ಕೆಲ್ಲ, ಗುರುವಿಂದ ಮುಕ್ತಿ ಸರ್ವಜ್ಞ, ಗುರುವಿಂದ ಮುಕ್ತಿ ಸರ್ವಜ್ಞ. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಇನ್ ಪ್ರಿವಿಯಸ್ ಕ್ಲಾಸಸ್ ನಿಮಗೆ ನಾನು ಬಿಟ್ವೀನ್ ನಂಬರ್ ಹೇಳ್ಕೊಟ್ಟಿದ್ದೆ, ಹಾಗೆ ಮತ್ತೆ ಹೇಳ್ಕೊಟ್ಟಿದ್ದೆ ನಿಮಗೆ ಬಿಟ್ವೀನ್ ನಂಬರ್ ಜೊತೆಗೆ ಆಫ್ಟರ್ ನಂಬರ್ ಇವತ್ತು ಹೇಳ್ಕೊಡ್ತಾ ನಿಮಗೆ. ನೋಡಿ, ಬಿಟ್ವೀನ್ ನಂಬರ್ ಕಲ್ತಾದ್ಮೇಲೆ ಇವಾಗ ನಾವು ಆಫ್ಟರ್ ನಾನು ನಂಬರ್ ಕಲಿಯೋಣ. ಹಾಗೆ ನಿಮಗೆ ಬಿಫೋರ್ ನಂಬರ್ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಬಿಫೋರ್ ನಂಬರ್, ಬಿಟ್ವೀನ್ ನಂಬರ್ ಮತ್ತೆ ಆಫ್ಟರ್ ನಂಬರ್. ವಾಟ್ ಈಸ್ ದ ಆಫ್ಟರ್ ನಂಬರ್? ಆಫ್ಟರ್ ನಂಬರ್ ಅಂದರೆ ನೋಡಿ, ನಾನು ಇಲ್ಲಿ 11, 13, 14, 15, 16, 17, 18, 19, 20 ಅಂತ ಬರುತ್ತೆ. ಆಫ್ಟರ್ ನಂಬರ್ ಅಂದರೆ ಏನು? ಆಫ್ಟರ್ ನಂಬರ್ ಅಂದರೆ ಏನು? ಯಾರಿಗೆ ಗೊತ್ತು? ಎಲ್ರಿಗೂ ಗೊತ್ತು ಅಲ್ವಾ? ಆಫ್ಟರ್ ನಂಬರ್ ಅಂದರೆ ನಂತರ ಬರುವಂತಹ ನಂಬರ್ ಅಥವಾ ನೆಕ್ಸ್ಟ್ ನಂಬರ್. ನೆಕ್ಸ್ಟ್ ನಂಬರ್ ಅಥವಾ ಆಫ್ಟರ್ ನಂಬರ್. ಇಲ್ಲಿ ಇಲ್ಲಿ ನಾನು 11 ಬರುತ್ತೆ. ಓಕೆ, 11 ಆದಮೇಲೆ ಬರುವಂತಹ ನಂಬರ್ ಯಾವುದು ಹೇಳಿ ನೋಡೋಣ. ನೀವೆಲ್ಲ ಜಾನಬೇಕಲ್ವಾ, ಮುದ್ದು ಮಕ್ಕಳಲ್ವಾ? ನೋಡಿ, 11 ಆದಮೇಲೆ ಬರುವಂತಹ ಸಂಖ್ಯೆ ಅಥವಾ ನಂಬರ್ ಯಾವುದು? 12 ಅಲ್ವಾ? 11 ಆದಮೇಲೆ ಬರುವಂತಹ ಸಂಖ್ಯೆ ಯಾವುದು? 12. ಹಾಗೆ ಆಫ್ಟರ್ ನಂಬರ್ ಅಂದರೆ ಈಗ ನೋಡಿ, ನಾವು ಇಲ್ಲಿ 21, 22, 23, 24 ಈ ರೀತಿ ಬರ್ತೀವಿ ಅಲ್ವಾ? 22 ಆದಮೇಲೆ ಬರುವಂಥ ಸಂಖ್ಯೆ ಯಾವುದು? 23. ಯಾವ ಸಂಖ್ಯೆ ಹೇಳಿ ನೋಡೋಣ? 22 ಆದಮೇಲೆ ಬರುವಂತಹ ಸಂಖ್ಯೆ 24 ಅಲ್ವಾ? ಈ ರೀತಿ ನಾನೀಗ ಇಲ್ಲಿ ನಿಮಗೆ ಕೆಲವೊಂದು ಸಂಖ್ಯೆಗಳನ್ನ ಬರೀತೀನಿ, ನೀವು ನನ್ನ ಜೊತೆ ಹೇಳ್ತಾ ಹೋಗಿ. ಇಲ್ಲಿ 5 ಬರುತ್ತೆ. 5 ಆದಮೇಲೆ ಯಾವ ಸಂಖ್ಯೆ ಬರುತ್ತೆ ಹೇಳಿ? 5 ಆದಮೇಲೆ ಬರುವಂಥ ಸಂಖ್ಯೆ ಯಾವುದು? 7 ಅಲ್ಲ 5 ಆದಮೇಲೆ ಬರುವಂತಹ ಸಂಖ್ಯೆ 6 ಅಲ್ವಾ? ಅಲ್ವಾ ಸ್ಟೂಡೆಂಟ್ಸ್? 5 ಆದಮೇಲೆ ಬರುವಂತಹ ಸಂಖ್ಯೆ 6. ಹಾಗೆ ಇನ್ನೊಂದು ನಾನು ಬಾಕ್ಸ್ ಅನ್ನ ಇಟ್ಟೆ ನೋಡಿ. ಇಲ್ಲಿ 9 ಆದಮೇಲೆ ಯಾವ ಸಂಖ್ಯೆ ಬರುತ್ತೆ? ನೀವೇನು ಮಾಡ್ಕೋವಾಗ 1 to 10 ವರೆಗೂ, 11 to 20 ವರೆಗೂ, 1 to 100 ವರೆಗೂ ನಿಮಗೆ ಟೇಬಲ್ಸ್ ಬಂತು ಅಂದರೆ ನಿಮಗೆ ಯಾವ ಸಂಖ್ಯೆ ಆದಮೇಲೆ ಯಾವುದನ್ನ ಬರೀಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಅದನ್ನು ಕಲ್ತುಬಿಟ್ರೆ ಅದನ್ನು ರಿವೈಸ್ ನಂಬರ್ ಅನ್ನು ಕಲಿಬೇಕು, ಹಾಗೆ ಆರ್ಡ್ ನಂಬರನ್ನು ಕಲಿಬೇಕು. ಅವಾಗ ಏನಾಗುತ್ತೆ, ನಿಮಗೆ ಯಾವ ಸಂಖ್ಯೆ ಆದಮೇಲೆ ಯಾವುದನ್ನ ಬರೀಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ, 9 ಆದಮೇಲೆ 10 ಅಲ್ವಾ? ಹಾಂ, 9 ಆದಮೇಲೆ ಯಾವ ಸಂಖ್ಯೆ? 10. ಹಾಗೆ ಇಲ್ಲಿ ನಾನು 13 ಆದಮೇಲೆ ಯಾವ ಸಂಖ್ಯೆ? ಇಲ್ಲಿ ನೋಡಿ, ನಿಮಗೆ ನಾವು ಬರೀ ನಂಬರ್ಸ್ ಅನ್ನು ಹೇಳಿಕೊಟ್ರೆ ಅರ್ಥ ಆಗೋದಿಲ್ಲ ಅಲ್ವಾ? ಈಗ ನಂಬರ್ ಜೊತೆಗೆ ಈಗ ಇಲ್ಲಿ ಒಂದು ಬಾಲ್ ಬರುತ್ತೆ, ಇಲ್ಲಿ ಒಂದು ಫ್ಲವರ್ ಪಾಟ್ ಬರುತ್ತೆ, ಇಲ್ಲೊಂದು ಫ್ಲವರ್ ಪಾಟ್ ಬರುತ್ತೆ ಅಲ್ವಾ? ಹಾಗೆ ಇಲ್ಲಿ ಒಂದು ಫ್ಲವರ್ ಬರುತ್ತೆ, ಹಾಗೆ ಇನ್ನೊಂದು ಲೀವ್ಸ್ ಬರುತ್ತೆ. ನೋಡಿ, ಇದು ನಂಬರ್ಸ್ ಆಗಿರ್ಬೋದು, ಫಿಗರ್ಸ್ ಆಗಿರ್ಬೋದು, ಎನಿ ಥಿಂಗ್ಸ್ ಆಗಿರ್ಬೋದು, ಯಾವುದಾದ್ರೆ ಯಾವುದು ಅಂತ ನಾವು ಕಂಡುಹಿಡಿಯೋಕ್ಕೆ ಈಗ ನಾನು ನಂಬರ್ಸ್ ಅನ್ನು ಮತ್ತೆ ಫಿಗರ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಂಬರ್ಸ್ 5 ಆದಮೇಲೆ 6,
9 ಅಂದ್ರೆ 10 ಅಲ್ವಾ. ದಟ್ ವೈ ದಿಸ್ ಇಸ್ ಎ ಬಾಲ್. ಆಫ್ಟರ್ ಬಾಲ್ ಆಫ್ಟರ್ ದ ಫ್ಲವರ್ ಪಾಟ್. ಬಾಲ್ ಆಫ್ಟರ್ ಯಾವುದಿದೆ? ಫ್ಲವರ್ ಪಾಟ್ ಇದೆ. ಫ್ಲವರ್ ಪಾಟ್ ಆದ್ಮೇಲೆ ಏನಿದೆ? ಫ್ಲವರ್ ಇದೆ. ಇದು ಆದ್ಮೇಲೆ ಇದು, ಇದು ಆದ್ಮೇಲೆ ಇದು. ನೋಡಿ ಫ್ಲವರ್ ಆದ್ಮೇಲೆ ಏನಿದೆ? ಲೀವ್ಸ್. ಲೀವ್ಸ್ ಆದ್ಮೇಲೆ ಇಲ್ಲಿ ಇನ್ನೊಂದು ಏನೋ ಇದೆ ನೋಡಿ. ಇದೇನಿದು? ವಾಟ್ ಇಸ್ ದಿಸ್? ದಿಸ್ ಪಿಕ್ಚರ್ ಇಸ್ ಲೋಟಸ್. ಓಕೆ, ಬಾಲ್ ಆಫ್ಟರ್ ದ ಫ್ಲವರ್ ಪಾಟ್. ಫ್ಲವರ್ ಪಾಟ್ ಆಫ್ಟರ್ ದ ಫ್ಲವರ್. ಫ್ಲವರ್ ಆಫ್ಟರ್ ದ ಲೀವ್ಸ್. ಲೀವ್ಸ್ ಮೀನ್ಸ್ ಎಲೆಗಳು. ಲೀವ್ಸ್ ಆಫ್ಟರ್ ದ ವಾಟ್ ಇಸ್? ದಟ್ ಈಸ್ ಎ ಲೋಟಸ್. ಓಕೆ, ಈ ರೀತಿ ಯಾವುದಾದ್ಮೇಲೆ ಯಾವುದು, ಯಾವುದಾದ್ಮೇಲೆ ಯಾವುದು ಅನ್ನೋದನ್ನ ನಾವು ನಿಮಗೆ ನಂಬರ್ಸ್ ಮೂಲಕ ಹೇಳಿಕೊಟ್ರು. ರಿವಿಸನ್ನಲ್ಲಿ ಟೆಸ್ಟಲ್ಲಿ ನಾವು ನಿಮಗೆ ಇವನ್ನೇ ಕೊಡೋಕೆ. ಸರಿ, ನಾನು ಮತ್ತೊಂದು ಸಂಖ್ಯೆ ಬಂದೆ ಇಲ್ಲಿ. 13 ಆದ್ಮೇಲೆ ಏನಿದೆ? 14. 13 ಆದ್ಮೇಲೆ ಏನು ಇಲ್ಲ. 13 ಆದ್ಮೇಲೆ 14 ತಾನೇ. ನೋಡಿ ಇಲ್ಲಿದೆಯಲ್ಲ, ಇದು ಇದು ಕಂಪೇರ್ ಮಾಡಿ ನೋಡಿ. ಬಾಲ್ ಆದ್ಮೇಲೆ ಫ್ಲವರ್ ಪಾಟ್ ಅಲ್ವಾ? ಅದೇ ರೀತಿ ನಾನು ನಿಮಗೆ ಚಿತ್ರದ ಮೂಲಕ ಹೇಳ್ಕೊಟ್ಟಿದ್ದೀನಿ, ಇಲ್ಲಿ ನಂಬರ್ಸ್ ಮೂಲಕ ಹೇಳ್ಕೊಟ್ಟಿದ್ದೀನಿ. 19 ಆದ್ಮೇಲೆ ಎಷ್ಟು? ವೆರಿ ಗುಡ್, 20. 19 ಆದ್ಮೇಲೆ ಎಷ್ಟು? 20. ಸರಿ, ಇಲ್ಲ ಅಷ್ಟೇ, ಇಲ್ಲೊಂದು ಚಿತ್ರ ಇದೆ, ಇಲ್ಲೊಂದಿಷ್ಟು ಫಿಗರ್ಸ್ ಇದ್ದಾವೆ, ಇಲ್ಲಿ ನಂಬರ್ಸ್ ಇದ್ದಾವೆ, ಹಾಗೆ ಇಲ್ಲಿ ಮತ್ತೊಂದು ಫಿಗರ್ ಇದೆ. ಅದೇ ರೀತಿ ಯಾವುದಾದ್ಮೇಲೆ ಯಾವುದು, ಯಾವುದಾದ್ಮೇಲೆ ಯಾವುದು ಅಂತ ಹೇಳಿ ಇಲ್ಲಿ ಸಹ ನಾವು ನೋಡಬಹುದು. ಹಾಂ, ಇಲ್ಲಿ ನೋಡಿ, ನಾನು ಇವಾಗ 29 ಬಂದೆ. 29 ಆಫ್ಟರ್ ನಂಬರ್, ವಾಟ್ ಇಸ್ ಆಫ್ಟರ್ ನಂಬರ್ ಆಫ್ 29? 30. ವೆರಿ ಗುಡ್, 30 ಈಸ್ ಆಫ್ಟರ್ ನಂಬರ್ 29. ಓಕೆ, 29 ಆದ್ಮೇಲೆ 30 ಅಲ್ವಾ. ನೋಡಿ 32. ವಾಟ್ ಈಸ್ ದ ನೆಕ್ಸ್ಟ್ ನಂಬರ್ ಆಫ್ 32? ವಾಟ್ ಈಸ್ ದ ನೆಕ್ಸ್ಟ್ ನಂಬರ್ ಆಫ್ 32? 33. ಓಕೆ ಚಿಲ್ಡ್ರನ್ಸ್, ದಟ್ ವೈ ಇದೇ ರೀತಿ ನೀವು 1 to 100 ವರೆಗೂ ಆಫ್ಟರ್ ನಂಬರ್ ನೀವು ಏನೂ ಮಾಡೋದಿಲ್ಲ ಸಾಧನೆ. 1 to 100 ಆರು ವೈಸ್ ಅಂಡ್ ರಿವೈಸ್ ನಂಬರ್ ಎರಡೂ ರೀತಿ ನೀವು ಕಲ್ತ್ಬಿಟ್ರೆ ಯಾವ ಸಂಖ್ಯೆ ಬರ್ದೇನೆ ಯಾವುದನ್ನ ಇಷ್ಟೇ ಇರುತ್ತೆ. ಆಫ್ಟರ್ ನಂಬರ್ನು ಕೂಡ ಆಗಲೇ ಬರುತ್ತೆ, ನೀವು ರಿವೈಸ್ ಬರ್ತಾ ಹೋದವನು ಏನು ಬರುತ್ತೆ? ಬಿಫೋರ್ ನಂಬರ್. ಬಿಫೋರ್ ನಂಬರ್ ಏನಾಗಿ ಈಗ ಆರು ವೈಸ್ ನೀವು ಬರುವಾಗ ಏನು ಮಾಡ್ತೀವಿ? ಇಲ್ಲಿ 100, 19, 98, 97, 96 ಅಲ್ವಾ. ಈ ರೀತಿ ಬರುವಾಗ ನಿಮಗೆ ಯಾವುದು ಬೇರೆ ಗೊತ್ತಾಗುತ್ತೆ? ಬಿಫೋರ್ ನಂಬರ್ ಯಾವುದಾದ್ರೆ ಯಾವುದು, ಯಾವುದಾದ್ರೆ ಯಾವುದು. ಇಲ್ಲಿ ಆಫ್ಟರ್ ನಂಬರ್ ಮೊದಲು ಬರುವಂಥ ನಂಬರ್ ಯಾವುದು, ನಂತರ ಬರುವಂಥ ನಂಬರ್ ಯಾವುದು ಅಂತ ನೀವು ಚೆನ್ನಾಗಿ ಹತ್ಕೋಬೇಕು. ಅಂದರೆ 1 to 100 ರಿವೈಸ್ ಬರಬೇಕು, ಆರು ವಯಸ್ಸು ಬರಬೇಕು. ಎರಡು ರೀತಿ ಬರೋದನ್ನ ಕಲ್ತ್ರೆ ಅಂದರೆ ನಿಮಗೆ ಬಿಫೋರ್ ನಂಬರ್ ಆಗಲಿ, ಬಿಟ್ವೀನ್ ನಂಬರ್ ಆಗಲಿ, ಬಿಫೋರ್ ನಂಬರ್, ಆಫ್ಟರ್ ನಂಬರ್ ಈ ಮೂರನ್ನು ಸಹ ಕಲಿತೀರಾ ಅಲ್ವಾ. ನೀವೆಲ್ಲ ಕಲಿತಿರಲ್ವ ಶಾಲೆ ಮಕ್ಕಳಲ್ಲ? ನೋಡಿ ಮನೆಯಲ್ಲೂ ಕೂಡ ನೀವು ಈ ರೀತಿ ನೀವೇ ಅಮೌಂಟ್ ಹೇಳ್ಬಿಟ್ಟು ಸಂಖ್ಯೆ ಹಾಕಿಸ್ಕೊಂಡ್ಬಿಟ್ಟು ಬರೀತಾ ಹೋದ್ರೆ ನಿಮಗೆ ಫುಲ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.